ದಾಳಿಗೊಳಗಾದವರು ಇನ್ನೂ ಗಾಬರಿಯಲ್ಲೇ ಇದ್ದಾರೆ. ನಮಗೆ ರಕ್ಷಣೆ ಏನು ಅಂತ, ಬದುಕಬೇಕಾ ಬದುಕಬಾರದ ಇಲ್ಲಿ, ಏಕಾಏಕಿ ಏನಿಲ್ಲ ಎಂತಿಲ್ಲ, 50-60 ಜನ ಕಲ್ಲು ತಗೊಂಡು ನುಗ್ಗಿದ್ರೆ ನಾವೇನು ಮಾಡಬೇಕು? ಸಚಿವರು ಬರ್ತಿಲ್ಲ, ಪೊಲೀಸರು ಮಹಜರ್ ಮಾಡ್ತಾ ಇಲ್ಲ, ಮನೆ ತುಂಬ ಗ್ಲಾಸ್ಗಳು ಬಿದ್ದಿದೆ, ಒಡೆದೋಗಿರೋ ಗಾಜುಗಳು ಬಿದ್ದಿದೆ, ಮನೇಲಿ ಓಡಾಡೋಕ್ಕೂ ಆಗ್ತಿಲ್ಲ ಅಂತ ಸ್ಥಳೀಯರ ಅಳಲಿತು. ಒಡೆದು ಬಿದ್ದಿರೋ ಗ್ಲಾಸನ್ನು ಕ್ಲೀನ್ ಮಾಡ್ಕೋತೀವಿ ಅಂದರೂ ಪೊಲೀಸರು ಬಿಡ್ತಿಲ್ಲ, ಮಹಜರ್ ಮಾಡೋಕ್ಕಿದೆ ಬಹುಶಃ ಪೊಲೀಸರಿಗೆ. ಕೇಳಿಸ್ಕೊಳ್ಳಿ ಒಂದ್ಸಲ, ಮೊನ್ನೆ ಒಂದು 50-60 ಜನ ಬಂದಿದ್ದಾರೆ, ಬಂದು ಕೆಲವರೆಲ್ಲ ಏನು ಹೆಂಗೆ ಹಿಂಗೆ ಬಂದಿದಾರೆ ಗೊತ್ತಿಲ್ಲ, ನಮಗೆ ನೋಡೋಕ್ಕೆ ಜಾಗ ಇರಲಿಲ್ಲ. ನೋಡಿ ಅವ್ರು ಕಂಡ್ರೆ ನಮಗೆ ಕಲ್ಲಲ್ಲಿ ಹೊಡಿತಾರೆ, ಹೆಂಗೆ ನೋಡಿ ಹೇಳ್ತೀರಾ? ಅದೇ ಎಲ್ಲ ಮನೆ ಗ್ಲಾಸು, ಆ ಕಡೆ ಮನೆ ಗ್ಲಾಸು, ಒಟ್ಟು ಒಂದು 7-8 ಮನೆ ಲಾಸ್ ಆಗಿದೆ. ನಮ್ಮ ಮನೇದು ಮೇಲ್ಗಡೆ 3 ಗ್ಲಾಸ್ ಹೋಗಿದೆ, ಕೆಳಗಡೆ ಒಂದು ಕಿಟಕಿ ಹೋಗಿದೆ. ಆ ಸಂದರ್ಭದಲ್ಲಿ ಹೊರಗಡೆ ಬರೋದಕ್ಕೆ ಆಯ್ತಾ ಆಗ್ಲಿಲ್ವಾ, ಏನು ಆತಂಕ ಆಯ್ತು? ನನಗೆ ಆತಂಕ ಅಂದರೆ ಒಬ್ಬೊಬ್ಬರ ಹತ್ರ ಕಲ್ಲುಗಳು ದೊಣ್ಣೆ ಇದು ಏನೇನೋ ಹಿಡ್ಕೊಂಡಿದ್ರು ಅವರು. ಹಾಗಾಗಿ ನಮ್ಮನ್ನು ನೋಡ್ರೆ ಮತ್ತೂ ಬಿಗೋಗ್ತಾರಂತ ನಾವು ಸೈಡ್ ಕಿಟಕಿಯಲ್ಲಿ ನೋಡ್ತಾ ಇದ್ವಿ. ಆದರೂ ಕಿಟಕಿಯಲ್ಲಿ ಒಂದು ಕಲ್ಲು ಬಿದ್ದ ತಕ್ಷಣ ನಾನು ಒಳಗಡೆ ಹೋಗ್ಬಿಟ್ಟೆ, ಗೊತ್ತಾಗಿಲ್ಲ ಅಷ್ಟೇ ಆಗಿರೋದು. ಸುಮಾರು ಮೇಲ್ಗಡೆ ಪೊಲೀಸರು ಇದ್ರಾ? ಪೊಲೀಸರೆಲ್ಲ ರಕ್ಷಣೆ ಮಾಡ್ಕೊಂಡು ಸ್ವಲ್ಪ ಇದ್ರು ಸರ್, ಪೊಲೀಸ್ನವ್ರು ಭಾಳ ಹೆಲ್ಪ್ ಮಾಡಿದ್ದಾರೆ, ಆದರೂ ಅವರಿಗೂ ಇಲ್ಲಿ ಹೊಡ್ತಾ ಬಿದ್ದುಬಿಡ್ತು. ಮತ್ತೆ ಘಟನೆ ನಡೆದೊಂದು 30 ಗಂಟೆ ಆದ್ರೂ ಮಾಜೂರು ಮಾಡಿಲ್ಲ, ಏನು ಮಾಡಿಲ್ಲ. ನಾವು ಒಳಗಡೆ ತುಂಬ ಮನೆ ತುಂಬ ಗ್ಲಾಸ್ ಇದೆ, ಕ್ಲೀನ್ ಮಾಡ್ಕೊಳಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಬೇಡ ಅವಮನೆ ಮಾಡ್ರಂತೆ ಆಮೇಲೆ ಮಾಡ್ರಂತೆ ಅಂತ ಬರೇ ಇದನ್ನೇ ಸ್ವಭಾವ ಹೇಳ್ತಾ ಇದ್ದಾರೆ ಸರ್. ಇಲ್ಲ, ಕಿಟಕಿ ಗ್ಲಾಸ್ ಎಲ್ಲ ಒಡೆದೋಗಿದ್ದಾರೆ ಸರ್. ಇದು ನಾವು ಕ್ಲೀನ್ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅವರು, ಮಾಜಾರು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಅವರು. ನಾವೇನು ಪರಿಹಾರ ಕೇಳ್ತಾ ಇಲ್ಲ ಅವ್ರಿಗೆ, ಹೋಗಿ ಪರಿಹಾರ ಕೊಡ್ರಿ ಅಂತ ನಾವೇ ಮಾಡಿಸ್ಕೊಂತೀವಿ. ಇವ್ರು ಈ ಪರಿ ಮಹಾರಾಜ್ ಮಜೂರು ಮಾಡೋಕ್ಕೆ ಇಷ್ಟೊತ್ತು 30 ಗಂಟೆ ಅಥವಾ ಮಾಜರ್ ಮಾಡೋಕ್ಕೆ ಈ ಪರಿಹಾರ ಇನ್ನೆಲ್ಲಿ ಕೊಡ್ತಾರೆ ಅವರು? ಪರಿಹಾರ ಮಾಡೋಕ್ಕೆ ನಾವು ದುಡ್ಡು ಖರ್ಚು ಮಾಡ್ಕೊಂಡು ಅವ್ರ ಹತ್ರ ಓಡೋಕ್ಕೆ ನಾವು ತಯಾರಿಲ್ಲ, ನಾವೇ ಸ್ವಂತ ಮಾಡಿಸ್ಕೊಂತೀವಿ. ಮಾಜರು ಒಂದು ಮಾಡ್ಕೊಡ್ಲಿ, ಯಾರು ಮಾಡಿದ್ರು ಅವರು ಇವರು ಅಂತ ನಾವು ಭೇದ ಭಾವ ಮಾಡಲ್ಲ. ಯಾರು ಮಾಡಿದ್ರು ಅವ್ರಿಗೆ ತಪ್ಪು ಆಗಲಿ, ತಪ್ಪಿದ ಶಿಕ್ಷೆ ಆಗಲಿ, ಅದು ಕೇಳ್ತಾ ಇಲ್ಲ. ಈ ಸುಮ್ಮನೆ ಮನೆಗೆ ಮಲ್ಕೊಂಡಿದ್ದವರಿಗೆಲ್ಲ 11 ಗಂಟೆ ರಾತ್ರಿಗೆ ಬಂದು ಸಿಗ್ಗಾಮುಗ್ಗ ಹೊಡೆದಿದ್ದಾರೆ ಸರ್. ರಾತ್ರಿ ಸರ್ ಹಿಗ್ಗಾಮುಗ್ಗ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸರ್. ಅದು ಹೊಟ್ಟೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.